ಸೊ ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟಿಂಗ್ ಒಂದಷ್ಟು ದಿನಗಳು ಸಣ್ಣ ಪುಟ್ಟ ವಿಷಯಕ್ಕೂ ಎಲ್ಲೋ ಪ್ರಶಾಂತ್ ಸಂಬರ್ಗಿ ಅವರು ಟ್ರಿಗರ್ ಆಗ್ತಾರೆ, ಟ್ರಿಗರ್ ಆಗ್ತಾ ಇದ್ದು ಸಣ್ಣ ಪುಟ್ಟ ವಿಷಯಕ್ಕೆ ಸ್ವಲ್ಪ ಎಲ್ಲೋ ಒಂಚೂರು ನೋವು ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ಜಗಳ ಮಾಡೋದಾಗಿರ್ಬೋದು ಇದರ ಜಾಸ್ತಿ ಕಾಣಿಸ್ತಾ ಇತ್ತು ಫಸ್ಟ್ ಇನ್ನಿಂಗ್ಸ್ಗೆ ಕಂಪೇರ್ ಮಾಡಿದ್ರೆ. 15% to 20% ಬಿಗ್ ಬಾಸ್ ಆಟ ಹೆಚ್ಚಾಗಿ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವದ ನಿಮ್ಮ ಕ್ಯಾರೆಕ್ಟರ್ ಇನ್ ಡಿಫ್ರೆಂಟ್ ಸಿಚುಯೇಷನ್ಸ್ ಯಾವ ಥರ ಬಿಹೇವ್ ಮಾಡ್ತೀರಾ, ಖುಷಿಯಲ್ಲಿ ನಿಮ್ಮ ಜೀವನ ಶೈಲಿ ಆಗಿರುತ್ತೆ, ದುಃಖದಲ್ಲಿ ನಿಮ್ಮ ಜೀವನ ಶೈಲಿ ಆಗಿರುತ್ತೆ, ಕ್ರೀಡಾಸ್ಫೂರ್ತಿ ಹೇಗಿರುತ್ತೆ ಅಂತ ಟಾಸ್ಕ್ ಕೊಡ್ತಾರೆ. ಕ್ರೀಡಾಸ್ಫೂರ್ತಿಯಲ್ಲಿ ನಾನು ಹೆಚ್ಚಾಗಿ ಅದು ಫಿಸಿಕಲ್ ಆದ್ದರಿಂದ ಅಂದರೆ ಹೆಚ್ಚಾಗಿ ಅದು ಭುಜದ ಶಕ್ತಿಯಾಗಿರ್ಬೋದು ಈ ಥರದಲ್ಲಿ ಆದಾಗಿಂದ ನೋವು ಮಾಡ್ಕೊಂಡಿದ್ದೀನಿ, ಅಗ್ರೆಷನ್ ಆಗಾಡಿದ್ದೀನಿ. ನನ್ನಲ್ಲೂ 35-40 ಇರತಕ್ಕಂಥ ನನ್ನ 10 ವರ್ಷ ಚಿಕ್ಕವ್ರು ಇರತಕ್ಕಂಥ ಯುವಕರ ಜೊತೆಗೆ ಸರಿ ಸಮಾನನು, ಅರವಿಂದ್ KP 36 ಇಯರ್ಸ್, ಮಂಜು ಪಾವಗಡ 36 ವರ್ಷ, ನಾನು 44 ಇಯರ್ಸ್. ಸೊ ಇವರ ಜೊತೆಗೆ ಒಂದು ಸರಸಾಟಿ ಇರಬೇಕು ಅಂತ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅವರನ್ನು ಟಕ್ಕರ್ ಕೊಟ್ಟಿದ್ದೆ ಈ ಸಿಂಗಲ್ ಶೇರ್ ಪ್ರಶಾಂತ್ ಸಂಬರ್ಗಿ ಸಿಂಗಲ್ ಶೇರ್. ಸೊ ಆ ಶೇರ್ ಅವಾಗವಾಗ ಗರ್ಜನೆ ಮಾಡ್ತಾ ಇತ್ತು. ಸೊ ಅರವಿಂದ್ KP ನಿಮ್ಮ ಮಧ್ಯೆ ಒಂದು ಚಿಕ್ಕದಾಗಿ ಶುರುವಾದಂಥ ಜಗಳ ಒಂದು ದೊಡ್ಡ ಹಂತಕ್ಕೆ ಹೋಗುತ್ತೆ ಅನ್ನೋದೇ ಹೇಳ್ಬೋದು. ಸೊ ಅವರ ಸ್ಲ್ಯಾಂಗೇ ಇರ್ಬೋದು, ಮುಚ್ಚು ಅನ್ನೋದಿರ್ಬೋದು, ಆ ಪದಗಳು, ಸೊ ಕೆಲವೊಂದು ಪದಗಳು ನಿಮಗೆ ಟ್ರಿಗರ್ ಆಗುವಂಥದ್ದಾಗಿರ್ಬೋದು. ಸೊ ಆ ಒಂದು ಟೈಮಲ್ಲಿ ದಿವ್ಯಾ ಇವರು ಒಂದು ಕ್ಯಾಪ್ಟನ್ಸ್ ಇರುತ್ತೆ, ಸಾಕಷ್ಟು ಜಗಳ ಆಗುತ್ತೆ ಸರ್, ಯಾಕೆ ಹೇಗೆ ಅನಿಸುತ್ತದೆ? ಇಲ್ಲ, ಅವ್ರ ಸ್ಲ್ಯಾಂಗ್ ಅಲ್ಲ ಅದು. ಜಗಳದ ವಿಷಯಕ್ಕೆ ಬರೋಕ್ಕೂ ಮುಂಚೆ ಪೂರಕವಾಗಿ ಅದ್ರ ಹಿಂದಿನ ದಿನ ಆಗಿದ್ದನ್ನು ತಮಗೆ ಗಮನಕ್ಕೆ ತರಬೇಕು. ದಿವ್ಯಾ ಉರುಡುಗ ಅವರ ಕ್ಯಾಪ್ಟನ್ಸಲ್ಲಿ ಅನೇಕ ಫೌಲ್ಗಳು, ಅವರು ಅಂಪೈರ್ ಆಗಿರ್ತಾರೆ, ರೆಫ್ರಿ ಆಗಿರ್ತಾರೆ, ಅವರು ಫಲಿತಾಂಶವನ್ನು ಪ್ರಕಟಿಸುವ ಹಕ್ಕನ್ನು ಬಿಗ್ ಬಾಸ್ ಕೊಟ್ಟಿರ್ತಾರೆ. ಅದರಲ್ಲಿ ಮೋಸದ ಆಟ ಆಗಿರುತ್ತೆ, ಅದರಲ್ಲಿ ನನಗೆ ಅನ್ಯಾಯ ಆಗಿರುತ್ತೆ, ಬೇರೆ ಸದಸ್ಯರಿಗೂ ಅನ್ಯಾಯ ಆಗಿರುತ್ತೆ. ಆ ಅನ್ಯಾಯದ ವಿರುದ್ಧ ಆಟದಲ್ಲೇ ನೀನು ಮೋಸಗಾರತಿ ಅಂತ ನಾನು ಹೇಳಿ ಅವರಿಗೆ ನಾನು ನನ್ನ ಮನಸ್ಸಾಕ್ಷಿಯ ಮಾತುಗಳನ್ನು ಹೇಳ್ತೇನೆ. ಅದಾದ ನಂತರ ಊಟದ ಸಮಯದಲ್ಲಿ, ರಾತ್ರಿ ಊಟದ ಸಮಯದಲ್ಲಿ ಅವರಿಗೆ ನಾನು ಹೇಳಿದ ಮಾತು ಆಟಕ್ಕೆ ಸೀಮಿತವಾಗಿದೆ, ಈಗ ನಾನು ನೀನು ಫ್ರೆಂಡ್ಸ್, ಅದು ಆಬ್ಜೆಕ್ಟಿವ್ ಆಗಿ ಮಾಡಿರ್ತಕ್ಕಂಥ ಒಂದು ನನ್ನ ಧಿಕ್ಕಾರ. ನಿನ್ನ ಜೀವನಕ್ಕಲ್ಲ, ಆಟಕ್ಕೆ ಧಿಕ್ಕಾರ, ನಿನ್ನ ಕ್ಯಾಪ್ಟನ್ಸಿಗೆ ಧಿಕ್ಕಾರ, ನಿನ್ನ ಅಂಪೈರಿಂಗ್ಗೆ ಧಿಕ್ಕಾರ ಅಂತ ಅವ್ರ ಹತ್ರ ನಾನು ಹೋಗಿ ಸಾರಿ ಕೇಳಿ ಊಟಕ್ಕೆ ಬರ್ತೀನಿ, ಪ್ರೀತಿಯಿಂದ ಕರಿತಾ ಇದೆಯಾ ಅಂತ ಹೇಳಿದಾಗುತ್ತೆ. ಮರುದಿನ ದಿವ್ಯಾ ಹುಡುಗ ಅವರ ಕ್ಯಾಪ್ಟನ್ಸಿ ಮುಗಿಯುತ್ತೆ, ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ತೀನಿ, ವೆಲ್ ಡನ್ ಕ್ಯಾಪ್ಟನ್ಸಿ ಎಕ್ಸೆಪ್ಟ್ ಫಾರ್ ದ ಗೇಮ್ ಅಂತ ಹೇಳ್ತೀನಿ. ಅರವಿಂದ್ ಅವರು ಅವನನ್ನು ನಂಬೇಡ ಸುಳ್ಳುಗಾರ ಅಂತ ಏಕಾಏಕಿ ನನ್ನನ್ನು ಪ್ರಚೋದನೆ ಮಾಡ್ತಾರೆ, ಪ್ರವೋಕ್ ಮಾಡ್ತಾರೆ. ಇದು ಇಡೀ ಕರ್ನಾಟಕದ ಜನತೆ ನೋಡಿದ್ದೆ. ಕಿಚ್ಚ ಸುದೀಪ್ ಅವರು ಅವ್ರನ್ನ ಕ್ಲಾಸ್ ತೊಗೊಂಡಿದ್ದಾರೆ, ಕಿಚ್ಚ ಸುದೀಪ್ ಅವರು ದಿವ್ಯಾ ಹುಡುಗರಿಗೂ ಕ್ಲಾಸ್ ತೊಗೊಂಡಿದ್ದಾರೆ, ಅರವಿಂದ್ ಅವರು ಕ್ಲಾಸ್ ತೊಗೊಂಡಿದ್ದಾರೆ. ಸೊ ಹೀಗೆ ಅವರ ಸ್ಲ್ಯಾಂಗ್ ಅಲ್ಲ ಅದು, ಅದು ಅವರ ಇರ್ತಕ್ಕಂಥ ವಿಷಭರಿತವಾದ ಸ್ಯಾಡಿಸ್ಟಿಕ್ ಮೈಂಡ್ KP ಅವ್ರದ್ದು. ಹೌದು, ಒಂದು ಘಟನೆ ನಡೆಯುತ್ತೆ ನಿಮ್ಮ ಮತ್ತು ಮಂಜು ಆ ಟಾಸ್ಕ್ನ ನಡುವೆ, ಆ ಒಂದು ಕ್ಲಾತ್ ಏನಿರುತ್ತೆ ಅದನ್ನು ಹಾಕಲೋ ಟೈಮಲ್ಲಿ ಫಸ್ಟ್ ನೀವು ನಾನು ಇಟ್ಕೊಂಡೆ ಅಂತ, ಬಟ್ ಆ ಟೈಮಲ್ಲಿ ಅವ್ರು ಇಟ್ಕೊಂಡೆ ಅಂತ ಒಂದು ದೊಡ್ಡ ವಾಗ್ವಾದ ನಡೆಯುತ್ತೆ. ಬಟ್ ಆ ಟೈಮಲ್ಲಿ ನೋಡಲಿಲ್ಲ ಅಂದರು ಅದು ಮಂಜುನೇ ಫಸ್ಟು ಅಂತ ಒಂದು ಮಾತು ಬರುತ್ತೆ. ಆ್ಯಕ್ಚುಲಿ ಹೊರಗಡೆ ಕೂಡ ಸಾಕಷ್ಟು ಟ್ರೋಲ್ ಆಗುತ್ತೆ, ಸಾಕಷ್ಟು ಮಾತುಗಳು ನಡೆಯುತ್ತೆ, ಅದ್ರ ಬಗ್ಗೆ ಹೇಳ್ತೀರಿ ಸರ್? ಆ ಟೈಮಲ್ಲಿ ನಿಮಗೆ ಏನು ಅನ್ನಿಸ್ತು ಅವಾಗ? ಹತಾಶನಾದೆ. ಆಟದಲ್ಲಿ ಫೌಲ್ ಇದ್ದರೂ ನನ್ನ ಪರವಾಗಿ ಯಾರೂ ನಿಂತ್ಕೊಳ್ಳಲಿಲ್ಲ. ನಾನು ಹೇಳಿದ ಮೊದಲನೆಯ ವಾಕ್ಯ, ಅವರು ದಿವ್ಯಾ ಹುಡುಗ ಅವರು ಫೇವರಿಟಿಸಮ್ ಮಾಡ್ತಾರೆ, ಅವರಿಗೆ ಬೇಕಾದವರನ್ನು ಅವರು ಆಯ್ಕೆ ಮಾಡ್ತಾರೆ, ಅವರಿಗೆ ಆಟವನ್ನು ಮಾರ್ಕ್ಸನ್ನು ಕೊಡ್ತಾರೆ ಅಂತ ಮೊದಲೇ ದಿನ ಮಾಡಿದ ಆಪಾದನೆ ನಾನು ಹೇಳಿದ್ದು ಸತ್ಯವಾಯಿತು. ಫೇವರಿಟಿಸಮ್ ಎಕ್ಸಿಸ್ಟ್. ನನ್ನ ಕೊನೆ ದಿನ ಸಹ ನಾನು ಸುದೀಪ್ ಸರ್ ಹೇಳಿದೆ, ಈ ಮನೆಯಲ್ಲಿ ಫೇವರಿಟಿಸಮ್ ಬದುಕಿದೆ ಸರ್, ಇಲ್ಲಿ ಯಾರೂ ಇಂಡಿವಿಜುವಲ್ ಆಗಿ ಆಡ್ತಾ ಇಲ್ಲ, ಒಬ್ರಿಗೊಬ್ಬರು ಫೇವರ್ ಮಾಡ್ತಾರೆ. ನನಗೆ ಫೇವರ್ ಮಾಡೋರು ಈ ಮನೆಯಲ್ಲಿ ಇರ್ತಕ್ಕಂಥ ಸಂಖ್ಯೆ ಶೂನ್ಯ. ನಾನು ಬೇರೆಯವ್ರಿಗೆ ಫೇವರ್ ಮಾಡಿರ್ಬೋದು, ಆದರೆ ನನಗೆ ಫೇವರೇಟು ಅಥವಾ ನನಗೆ ಸಪೋರ್ಟ್ ಮಾಡಿರೋ ಜನರು ಕಮ್ಮಿ ಇದೆ. ಸೊ ಈ ಫೇವರಿಟಿಸಮನ್ನು ಎತ್ತಿ ತೋರಿಸಿದ್ದ ಕಂಟೆಸ್ಟೆಂಟ್ ದಿವ್ಯಾ ಹುಡುಗ.